ರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಚಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನ ದೇವರ ಕರುಣೆಯ ದಿನ ಹೊಸ ದಿನ ದೇವರ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂತಹ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ ಇಂದಿನ ಸಂದೇಶ ಯೌವಾನನ ಶುಭ ಸಂದೇಶದಿಂದ ಅಧ್ಯಾಯ ಹದಿಮೂರು ವಚನ ಹದಿನಾರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ದಣಿಗಿಂತ ದಾಸನು ದೊಡ್ಡವನಲ್ಲ ಅಂತೆಯೇ ಕಳುಹಿಸಲಾದವನು ಕಳುಹಿಸುವವನಿಗಿಂತ ಶ್ರೇಷ್ಠನಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ದೇವರೇ ದೊಡ್ಡವರು ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ ದಣಿಗಿಂತ ದಾಸನಿಲ್ಲ ಕಳುಹಿಸಲ್ಪಟ್ಟವನು ಕಳುಹಿಸಿದಾತನಿಗಿಂತ ಶ್ರೇಷ್ಠನಲ್ಲ ಇನ್ನೊಂದು ಅರ್ಥದಲ್ಲಿ ಪ್ರಭುವೇ ಸರ್ವಶ್ರೇಷ್ಠ ಪ್ರಭುವೇ ಸರ್ವ ಸಂಪನ್ನ ಅವರಿಗಿಂತ ಶ್ರೇಷ್ಠ ಇನ್ನೊಬ್ಬರು ಯಾರೂ ಇಲ್ಲ ಆದುದರಿಂದ ಈ ಲೋಕದಲ್ಲಿ ನೀನೇ ಧಣಿ ನೀನೇ ಶ್ರೇಷ್ಠ ಎಂದು ನೀನು ಭಾವಿಸುವುದಾದರೆ ಅದನ್ನು ಈ ಕ್ಷಣದಲ್ಲೇ ಮರೆತು ಬಿಡು ನಿನಗಿಂತ ಶ್ರೇಷ್ಠರೊಬ್ಬರು ಇದ್ದಾರೆ ಅವರೇ ಪ್ರಭುವಾಗಿದ್ದಾರೆ ಎಂಬ ಮುಂಜಾನೆಯ ಸವಿ ಸಂದೇಶ ನಮಗೆ ಕರೆಯನ್ನ ನೀಡ್ತಾ ಇದೆ ನಾವೆಲ್ಲರೂ ಕೂಡ ಶ್ರೇಷ್ಠರಲ್ಲ ದೀನರಾಗಿ ಇತರರನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಇತರರ ಸೇವೆ ಮಾಡುವ ಹಂಗಿನಲ್ಲಿದ್ದೇವೆ ಆದುದರಿಂದ ಆ ದಣಿ ಆ ಪ್ರಭು ನಮ್ಮ ದಣಿಯಾಗಿದ್ದಾರೆ ಆ ದಣಿ ಆ ಪ್ರಭುವೆ ಸರ್ವಶ್ರೇಷ್ಠ ಎಂದು ಈ ಮುಂಜಾನೆಯ ಸಂದೇಶ ನಮಗೆ ಹೇಳ್ತಾ ಇದೆ ಮಾನವ ತಾನು ಶ್ರೇಷ್ಠ ಎಂಬ ಹುಂಬತನವನ್ನು ಬಿಟ್ಟು ಜೀವಿಸಲು ಈ ವಾಕ್ಯ ನಮಗೆ ಕರೆ ಕೊಡ್ತಾ ಇದೆ ಲೂಕ ಆರು ನಲವತ್ತು ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ ಆದರೂ ಪೂರ್ಣ ಶಿಕ್ಷಣ ಪಡೆದ ಪ್ರತಿಯೊಬ್ಬನು ಗುರುವಿನಂತೆ ಆಗುವನು ಗುರುವಿನಂತೆ ಆಗ್ತಾನೆ ಹೊರತು ಗುರುವಿನಿಗಿಂತ ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತಾಯ ಹತ್ತು ಇಪ್ಪತ್ತ ನಾಲ್ಕು ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ ದಾಸನು ದಣಿಗಿಂತ ದೊಡ್ಡವನಲ್ಲ ನಾವು ದೀನರಾದಲ್ಲಿ ಆ ಪ್ರಭು ಮೆಚ್ಚುವ ಜೀವನವನ್ನು ಜೀವಿಸುವುದಾದಲ್ಲಿ ಪ್ರಭು ನಮ್ಮನ್ನು ಉನ್ನತಿಗೇರಿಸ್ತಾರೆ ಪ್ರಭು ನಮ್ಮನ್ನು ಶ್ರೇಷ್ಠರನ್ನಾಗಿಸ್ತಾರೆ ಪ್ರಭು ದೇವರ ದೃಷ್ಟಿಯಲ್ಲಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಆದರೆ ಈ ಲೋಕದ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಲ್ಲದಿದ್ದರೂ ಪ್ರಭುವಿನ ದೃಷ್ಟಿಯಲ್ಲಿ ಶ್ರೇಷ್ಠರಾಗಿ ಜೀವಿಸೋದಾದರೆ ಅದುವೇ ನಮಗೆ ಆಶೀರ್ವಾದ ಅದುವೇ ನಮಗೊಂದು ಕೃಪೆ ನಾನು ಉಳಿಯಬೇಕಾದರೆ ಇತರರಿಗೆ ತುಳಿಯಬೇಕು ಎಂಬ ಮಾತುಗಳನ್ನು ನಾವಿಂದು ಕೇಳುವಾಗ ದೇವರಿಗಿಂತ ಶ್ರೇಷ್ಠರಿಲ್ಲ ಎಂದು ನಾವಿಂದು ಅರಿತುಕೊಳ್ಬೇಕು ನಾನು ನನ್ನದು ನನ್ನ ಮೂರು ಎಂಬ ಮಮಕಾರವನ್ನು ತೊರಿಬೇಕು ಆ ಪ್ರಭುವೇ ಶ್ರೇಷ್ಠ ಎಂದು ಬಾಳ್ಬೇಕು ಎಂಬ ಕರೆ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳಲಾಗ್ತಾ ಇದೆ ಅನೇಕ ಸಲ ನಾನೇ ಶ್ರೇಷ್ಠ ಎಂಬ ಹುಂಬತನದಿಂದ ಮೆರೆದಿರುವಂತಹ ಕ್ಷಣಗಳು ಅನೇಕ ನಾನು ಸರ್ವಶ್ರೇಷ್ಠ ಎಂದು ಹೇಳಿರುವುದು ಅನೇಕ ಸಲ ಆ ಕ್ಷಣಗಳಿಗಾಗಿ ಪ್ರಭುವಿನಲ್ಲಿ ಕ್ಷಮೆ ಕೋರುತ್ತಾ ಆ ಸರ್ವಶ್ರೇಷ್ಠ ಪ್ರಭುವಿನ ಆಶೀರ್ವಾದವನ್ನು ಕೋರೋಣ ತಂದೆಯಾದ ದೇವರ ಈಗೋಯ್ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ನಾವೆಲ್ಲರೂ ದೀನರಾಗಿ ಪ್ರಾರ್ಥಿಸುವಾಗ ನಿಮ್ಮ ವಿಶೇಷ ಕೃಪಾ ಹಸ್ತವನ್ನು ಚಾಚಿ ಹರಸಿ ಆಶೀರ್ವದಿಸಿರಿ ನೀವೇ ಸರ್ವಶ್ರೇಷ್ಠರು ನೀವೇ ನಮ್ಮ ದಣಿ ನೀವೇ ನಮ್ಮ ಪ್ರಭು ಎಂದು ನಾವು ನಿವೇದಿಸಲು ಪ್ರಕಟಿಸಲು ವಿಶ್ವಾಸಿಸಲು ಬೇಕಾದ ವರದಾನ ಕೃಪಾ ಆಶೀರ್ವಾದವನ್ನು ನಮಗೆ ಕರುಣಿಸಿರಿ ಪ್ರತಿದಿನ ಪ್ರತಿಕ್ಷಣ ನಾವು ನಿಮ್ಮ ವಿಶೇಷ ನಾಮದ ಮಹಿಮೆಗಾಗಿ ಜೀವಿಸಲು ಬೇಕಾದ ವರದಾನ ಕೃಪಾ ಆಶೀರ್ವಾದವನ್ನು ನಮಗೆ ಕರುಣಿಸಿರಿ ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನ ಹರಸಿ ಆಶೀರ್ವದಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆಂದು